Namaskara ಎಲ್ಲರಿಗೂ ಬಸ್ಸು ಬ್ಯಾಕ್ ಟು ಸಾಗ ಸ್ಟೋರೀಸ್ ಮಗ್ಗ ರಿಷಬ್ ಅಂತ ಆಕ್ಷನ್ಗೆ ಬಂದಿದ್ದು ನಮಗೆ ಆಲ್ ಆಫ್ ಎ ಸಡನ್ ನೆನ್ನೆ ಬಂದಂತ ಆಕ್ಚುಲಿ ನಿನ್ನೆ ಬೆಳಿಗ್ಗೆ ಬಂದಂತ ಸಡನ್ ಸರ್ಪ್ರೈಸ್ ಅಂತ ಹೇಳಬೇಕು ರಿಷಬ್ ಪಂತ್ ರಿಟರ್ನ್ ಆಗಿಲ್ಲ ಅಂತಂದ್ರೆ ನಾನು ಸುಮ್ಮನೆ ಆಯ್ತು ಸ್ಪೆಕ್ಯುಲೇಷನ್ಸ್ ಅದು ಇದೆಲ್ಲ ಸ್ಪ್ರೆಡ್ ಆಗ್ತಾ ಇದೆ ರಿಟರ್ನ್ ಆಗಿರ್ತಾರೆ ಅಂತ ಅನ್ಕೊಂಡಿದ್ದೆ ಯಾಕೆಂದ್ರೆ ಅವರು ಇಂಜುರಿ ಆದಾಗಲೇ ಬಿಟ್ಟರೆ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ರಿಟರ್ನ್ ಮಾಡ್ಕೊಂಡಿದ್ರು ಇವಾಗ ಏನಕ್ಕೆ ರಿಲೀಸ್ ಮಾಡ್ತಾರೆ ಅನ್ನೋದು ಒಂದು ಕ್ವಶನ್ ಅಂತ ಬಂದಿತ್ತು ಬಟ್ ಇವಾಗ ಬರ್ತಿರುವಂತ ಅಪ್ಡೇಟ್ ಪ್ರಕಾರ ಸುರೇಶ್ ರೇನಾ ಅವ್ರೇನೆ ಪೋಸ್ಟ್ ಆಕ್ಷನ್ ಮಾತಾಡಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಆಗಿ ಕೊಟ್ಟಿದ್ದಾರೆ ಮಗ ಯಾರು ಈಚೆಗಡೆ ತರಿಸೋದಕ್ಕೆ ಕಾರಣರಾಗಿರೋ ರಿಷಬ್ ಪಂತ್ನ ಈಚೆಗಡೆ ತರಿಸೋದಕ್ಕೆ ಕಾರಣರಾಗಿರೋದು ಯಾರು ಅಂತ ಅನ್ನೋದು ಎಂ ಎಸ್ ಧೋನಿ ಮಾತ್ರನೇ ಎಂ ಎಸ್ ಧೋನಿ ಅವರು ಇವ್ರನ್ನ ಅಪ್ರೋಚ್ ಮಾಡಿದರು ಡೆಲ್ಲಿಲಿ ನಾನು ಅವ್ರನ್ನ ಮೀಟ್ ಆಗಿದ್ದೆ ಎಂ ಎಸ್ ಧೋನಿನ ಮೀಟ್ ಆಗುವಂಥ ಸಮಯದಲ್ಲಿ ರಿಷಬ್ ಪಂತು ಕೂಡ ಅವ್ರ ಜೊತೆಗೆ ಇದ್ದರು ಸೊ ಇಲ್ಲಿ ಏನೋ ಮಾತುಕತೆ ಆಗಿದೆ ಆ್ಯಂಡ್ ಸಮ್ವನ್ ಒನ್ ಈಸ್ ಗೋಯಿಂಗ್ ಟು ವೇರ್ ಎಲ್ವೋ ಜರ್ಸಿ ಸೂನ್ ಅಂತ ಒಂದು ಸ್ಟೇಟ್ಮೆಂಟ್ನ ಸುರೇಶ್ ರೈನಾ ಅವ್ರನ್ನೇ ಜಿಯೋ ಸಿನಿಮಾದಲ್ಲಿ ಪೋಸ್ಟ್ ಆಕ್ಷನ್ ಮಾತಾಡಬೇಕಾರೆ ಕೊಟ್ಟಿದ್ದಾರೆ ಮಗ ಸೊ ಇದು ಅರ್ಥ ಮಾಡ್ಕೋಬೋದು ನಾವು ಯಾರ್ಯಾರು ಯಾವ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರೆ ಅಂತ ಎಂ ಎಸ್ ಅವರು ಸಿ ಎಸ್ ಕೆಗೆ ಬನ್ನಿ ಅಂತ ರಿಷಬ್ ಗೆ ಇನ್ಫ್ಲುಯೆನ್ಸ್ ಮಾಡಿದ್ದಾರೆ ಅದಕ್ಕೋಸ್ಕರ ರಿಷಬ್ ಪಂತ್ ಅವ್ರನ್ನೇ ಅವರಾಗಿ ಈಚೆ ಕಡೆ ಬಂದಿರೋ ಸಾಧ್ಯತೆ ಇದೆ ಜೊತೆಗೆ ಫ್ರಾಂಚೈಸ್ ಕೂಡ ಈಚೆ ಕಡೆ ಕಳಿಸಿರ್ಬೋದು ಎರಡರೂ ಒಂದು ಯಾವ್ದಾದ್ರು ಆಗಿರ್ಬೋದು ಅಲ್ಲಿ ನನ್ನ ಪ್ರಕಾರ ರಿಷಬ್ ಪಂತ್ ಅವರು ಕೂಡ ಕೇಳ್ಕೊಂಡಿರ್ತಾರೆ ಅಥವಾ ಜಾಸ್ತಿ ಅಮೌಂಟ್ ಕೇಳಿರ್ತಾರೆ ಗೊತ್ತು ನನಗೆ ಇಪ್ಪತ್ತೈದು ಕೋಟಿ ಬೇಕು ಅಷ್ಟು ಕೋಟಿ ಬೇಕು ಇಷ್ಟು ಕೋಟಿ ಬೇಕು ಅಂತ ಅದಕ್ಕೆ ಇವರು ಅಗ್ರಿ ಮಾಡಿರಲ್ವೇನೋ ಗುರೋ ನಾನು ಅವಾಗ ರಿಟರ್ನ್ ಮಾಡ್ಕೊಂಡಿದ್ದೆ ದೊಡ್ಡ ವಿಷಯ ಅಲ್ಲಿ ನಿಮ್ಮ ಇಂಜುರಿ ಆಗಿ ರೀಟರ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಕೃತಜ್ಞತರಾಗಿರ್ಬೇಕಾದ್ರೆ ಇವರು ಇಲ್ಲ ಅಮ್ಮ ನಾನು ಸಿ ಎಸ್ ಆಫರ್ ಐತೆ ಧೋನಿ ಕರೆದವ್ರೆ ಹೋಗ್ತೀನಿ ಎಮ್ ಎಸ್ ಇದು ಆಲ್ಮೋಸ್ಟ್ ಇವಾಗ ರಿಷಬ್ ಪಂ ಕರೆದಿದ್ರೆ ಅಂತಂದ್ರೆ ಸಿ ಎಸ್ ರಿಷಬ್ ರೆಡಿ ಆಗಿದೆ ಅಂತಂದ್ರೆ ಸಿ ಎಸ್ ಹತ್ರ ಅಮೌಂಟ್ ಇದೆ ಪಿಕ್ ಮಾಡುವಂತ ಅಮೌಂಟ್ ಇದೆ ಬಟ್ ಬೇರೆ ಪ್ಲೇಸ್ ಕ್ವಾಲಿಟಿ ಪ್ಲೇಸ್ ಪಿಕ್ ಮಾಡ್ಕೊಳೋದಕ್ಕೆ ಆಗೋದಿಲ್ಲ ಇವರಿಗೆ ಮೆಜಾರಿಟಿ ಚಂಕ್ ಆಫ್ ದ ಅಮೌಂಟ್ನ ಕೊಟ್ಬಿಡ್ತು ಅಂದ್ರೆ ಮಿನಿಮಮ್ ಹದಿನೈದು ಕೋಟಿ ಅಂತ ಖಂಡಿತ ರಿಷಬ್ ಅಂತೂ ಆಪ್ಷನ್ ಅಲ್ಲಿ ಹೋಗ್ತಾರೆ ಆ್ಯಂಡ್ ಸಿ ಎಸ್ ಕೆ ಇವ್ರಿಂದ ಬಿದ್ದಿದಂತ ಎಲ್ಲರೂ ಕೂಡ ಗೊತ್ತು ಅಂಡ್ ಡೆಲ್ಲಿ ಕ್ಯಾಪಿಟಲ್ಸ್ನ ಓನರ್ ಇದ್ದಾರೆ ಅವರ ರೇಸ್ ಮಾಡ್ಕೊಂಡು ರೇಸ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಸಿ ಎಸ್ ಕೆ ಅಪೋರ್ಸ್ನೆಲ್ಲ ಕರ್ಗಿಸೋದಕ್ಕೆ ಬಟ್ ಅದಕ್ಕೂ ಒಂದು ಸರ್ಟನ್ ಲಿಮಿಟ್ ಅಂತ ಇರುತ್ತೆ ಆಪ್ಷನ್ ಅನ್ನೋದು ಹಂಗೆ ಅಲ್ವ ಮಗ ಇವಾಗ ಶ್ಯೂರ್ ಆಗಿ ಇವಾಗ ಪಕ್ಕ ಸಿಕ್ಕೇ ಸಿಗ್ತಾರೆ ಅಂತ ಹೇಳೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ನಾವು ಇವಾಗ ಪಕ್ಕಾ ಬೇಕು ಅಂತ ಕೆ ಎಲ್ ರಾಹುಲ್ ಆರ್ ಸಿ ಬಿ ತಗೊಳ್ಳೇಬೇಕು ಅಂತ ಹೋದಾಗ ಆಪೋನೆಂಟ್ಗಳು ನಮ್ಮ ಪರ್ಸ್ವೆಲ್ನ ಕರ್ಗಿಸೋದಕ್ಕೆ ನೋಡ್ತಾ ಇರ್ತಾರೆ ಇಲ್ಲ ಗುರು ಇವರಿಗೆ ಬೇಕೇ ಬೇಕು ಕೂಗಣ ಕೂಗನ ಕೂಗಣ ಅಂತ ಅನ್ಕೊಂಡು ಪರ್ಸ್ವೆಲ್ನ ಕರ್ಗಸೋಕ್ಕೆ ಅಂತಲೇ ಸ್ವಲ್ಪ ಫ್ರಾಂಚೈಸಿಗಳು ಇದಾವೆ ನಮ್ಮ ಐ ಪಿ ಎಲ್ ಅಲ್ಲಿ ಸೊ ಫಾರ್ ಎಕ್ಸಾಂಪಲ್ ಡೆಲ್ಲಿ ಕ್ಯಾಪಿಟಲ್ಸ್ ಫ್ರಾಂಚೈಸೇ ಸೊ ಸುಮಾರು ಟೀಮ್ನ ಪರ್ಸ್ ಕರ್ಗಿಸೋದು ಡೆಲ್ಲಿ ಕ್ಯಾಪಿಟಲ್ಸ್ ಓನರ್ನೇ ಸುಮಾರು ಸಲ ನೋಡಿರ್ತಾರೆ ಸೊ ಈ ಥರ ಶೋರ್ ಆಗಿತ್ತು ಅಂತ ಅಂದಾಗ ಇವಾಗ ನೋಡಿ ಅಪ್ರೋಚ್ ಬಂದಿದೆ ಅಂತ ಗೊತ್ತಾಯಿತು ಅಂದಾಗ ಸಿ ಬಿದು ಕೂಡ ಅಪ್ರೋಚ್ ಬಂದಿದೆ ಅಂತ ಗೊತ್ತಾಯಿತು ಅಂದಾಗ ಪಕ್ಕಾ ಶೋರ್ ಆಗಿ ಇವ್ರು ಬಿಡ್ ಮಾಡೇ ಮಾಡ್ತಾರೆ ಅಂತ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ಪರ್ಸ್ನ ಕರ್ಗಿಸೋದು ಒಂದು ಸ್ಟ್ರಾಟಜಿ ಇರುತ್ತೆ ಸೊ ನೋಡೋಣ ಇಲ್ಲ ಶ್ಯೂರಾಗಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ಆಪ್ಷನ್ ಇವಾಗ ಸಿ ಎಸ್ ಕನೆ ಬಿಟ್ಟರು ಬಿಟ್ಬಿಡ್ಬೋದು ಒಂದು ಇಪ್ಪತ್ತು ಕೋಟಿ ಇಪ್ಪತ್ತೆರಡು ಕೋಟಿ ಅವ್ರಿಗೆ ಕೂಗ್ಬಿಟ್ಟು ಇಲ್ಲಾಗಿರೋ ಬೇಡ ಅಂತ ಬಿಟ್ಟರು ಬಿಟ್ಬಿಡ್ಬೋದು ಅವಾಗ ಆಪೋನೆಂಟ್ ಇವ್ರ ಆಪೋನೆಂಟ್ ಡೆಲಿ ಕ್ಯಾಪಿಟಲ್ಸ್ ಹೆಣ್ಕೊಳೋಣ ಅವರು ಈ ರೇಂಜಿಗೆ ಬಿಡ್ ಮಾಡಿರ್ತಲ್ಲ ಅವ್ರಿಗೆ ಅವಾಗ ಏನು ಗುರು ಇದು ಹಿಂಗೆ ಇಟ್ಬಿಟ್ರು ಆ ಫೋನ್ ಥರ ಆಗೋಗ್ಬಿಡುತ್ತೆ ಸೊ ನೋಡೋಣ ಹೋಪ್ ಫಾರ್ ದ ಬೆಸ್ ಅಷ್ಟೇ ಸಿ ಎಸ್ ಕೆಗೆ ರಿಷಬ್ ಅಂತೂ ಆಡೋ ತರನೇ ಆಗಲಿ ನನ್ನ ಪ್ರಕಾರ ಚೆನ್ನಾಗಿರುತ್ತೆ ಸಖತ್ತಾಗಿರುತ್ತೆ ರಿಷಬ್ ಪಂತ್ ಆ್ಯಕ್ಚುಲಿ ನೋಡಿ ಅವ್ರಿಗೆ ಏನು ಬೇಕು ಅಂತಂದ್ರೆ ಒಂಥರ ಸಿಕ್ಕಾಪುಟ್ಟೆ ಒಂಥರ ಫ್ಯಾನ್ ಬೇಸ್ ಇರುವಂತ ಟೀಮ್ ಬೇಕು ಆ್ಯಕ್ಚುಲಿ ಅವರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಇದೇ ಫ್ಯಾನ್ ಬೇಸ್ ಇಲ್ಲ ಅಂತಲ್ಲ ಅಷ್ಟರ ಮಟ್ಟಿಗೆಲ್ಲ ಇಲ್ಲ ಸಿ ಎಸ್ ಕೆಗೆ ಆರ್ ಸಿ ಬಿಗೆ ಗೆ ಮುಂಬೈ ಇಂಡಿಯನ್ಸ್ಗೆ ಆಡೋ ಅಂತ ವೈಬೇನೆ ಬೇರೆ ಗುರು ಬೇ ನೋಡಿ ಯಾರೇ ತೊಗೊಳ್ಳಿ ನೀವು ಹೊಸದಾಗಿ ಬರುವಂತಹ ಪ್ಲೇರ್ಸ್ಗಳು ಸಿ ಎಸ್ ಕೆ ಆರ್ ಸಿ ಬಿ ಆ್ಯಂಡ್ ಮುಂಬೈಗೆ ಆಡೋದಕ್ಕೆ ಇಷ್ಟಪಡ್ತಾರೆ ಅದನ್ನ ಬಿಟ್ಬಿಟ್ಟು ಬೇರೆ ಯಾವ ಫ್ರೆಂಜ್ ಕೂಡ ಆಡೋದಕ್ಕೆ ಇಷ್ಟಪಡೋದಿಲ್ಲ ಸೊ ಇಷ್ಟು ದಿನ ನೋಡಿದರೆ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ರಿಷಬ್ ಪಂತ್ ಅವರು ಅಷ್ಟೊಂದು ಆ ಒಂದು ವೈಬು ಗೀಬು ಎಲ್ಲ ಇದೆ ಬಟ್ ಇಲ್ಲಿ ಆರ್ ಸಿ ಬಿ ಮುಂಬೈ ಅಂಡ್ ಸಿ ಎಸ್ ಕೆ ಸಿಗೋಷ್ಟು ಪ್ರೀತಿ ಐ ಪಿ ಎಲ್ ಅಲ್ಲಿ ಯಾವ ತರ ಇದೆ ಸೊ ಇಲ್ಲಿ ಬಂದು ಎಂಜಾಯ್ ಮಾಡೋದಕ್ಕೂ ಫ್ಯಾನ್ ಬೇಸ್ನ ಅಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಅಲ್ಲಿ ಎಂಜಾಯ್ ಮಾಡೋದಕ್ಕೂ ಅವ್ರಿಗೆ ಮುಂಚೆ ಗೊತ್ತಿರುತ್ತೆ ಸಿ ಎಸ್ ಟೀಮ್ ಅಲ್ಲಿ ಆಡೋದಕ್ಕೂ ಬೇರೆ ಟೀಮ್ ಅಲ್ಲಿ ಆಡೋದ್ಕೋ ದೇರ್ ಇಸ್ ಲಾಡ್ ಅಂಡ್ ಲಾರ್ಡ್ ಆಫ್ ಡಿಫ್ರೆನ್ಸ್ ಅಂತ ಅಂಡ್ ಗೊತ್ತಿಲ್ಲ ಯಾವ ಯಾವ ಟಾರ್ಗೆಟ್ ಮಾಡಿದ್ರು ರಿಷಬ್ ಪಂತಿಗೆ ಅಂತ ಸೊ ಡೈನಮಿಕ್ಸ್ ಅರ್ಥ ಮಾಡ್ಕೊಂಡಿಕ್ಕಾಗೋದಿಲ್ಲ ಯಾಕಂದ್ರೆ ಟ್ರೇಡ್ ಗಿಡ ಇದ್ದಿತ್ತು ಅಂತಂದ್ರೆ ಅವಾಗ ಶ್ಯೂರ್ ಆಗಿರ್ಬೋದಾಗಿತ್ತು ಇಲ್ಲಾಗೋರು ಇವರು ಯು ಟಿ ಬಿ ಪಕ್ಕ ಬರ್ತಾರೆ ಅಂತ ಆಪ್ಷನ್ ಅನ್ನೋದು ಯಾರು ಯಾವ ಟಿಂಗೆ ಬೇಕಾದ್ರೂ ಹೋಗ್ಬೋದು ಮಗ ಕೆ ಎಲ್ ರಾಹುಲ್ ಸಿ ಎಸ್ ಬೇಕಾದ್ರು ಹೋಗ್ಬೋದು ನೋಡಿ ಈ ಥರ ಇಂಟರ್ಚೇಂಜ್ ಆದರೂ ಆಗ್ಬೋದು ಆರ್ ಸಿ ಬಿ ಬೇಕಾದ್ರೆ ರಿಷಬ್ ಪಂತ್ಗೆ ಬೇಕಾರೆ ಟಾರ್ಗೆಟ್ ಮಾಡ್ಬೋದು ಇಲ್ಲಿ ರಿಷಬ್ ಪಂತ್ಗೆ ಕೇಳೋಕ್ಕಾಗೋದಿಲ್ಲ ಏನಕ್ಕೆ ನನ್ನನ್ನು ತಗೊಂಡ್ರೆ ಅಂತ ಕೇಳೋಕ್ಕಾಗಲ್ಲ ಯಾಕಂದರೆ ಅದು ಆಪ್ಷನ್ ಸೊ ನೋಡೋಣ ಅಂದ್ರೆ ಹೋಟೆಲ್ ಡಿಮ್ಯಾಂಡ್ ಇರೋದು ಇವ್ರ ಕಡೆ ಸಿ ಎಸ್ ಕೆ ಕಡೆ ಆಫರ್ ಹೋಗಿರೋದು ಕೂಡ ಸಿ ಎಸ್ ಕೆ ಅದಕ್ಕೋಸ್ಕರ ಅವ್ರು ಆಪ್ಷನ್ಗೆ ಬಂದಿದ್ದಾರೆ ಆ್ಯಂಡ್ ರಿಷಬ್ ಅಂತವರು ಒಂದು ಟ್ವೀಟ್ ನಾವು ಮಾಡಿದ್ರು ಒಂದು ಎರಡು ತಿಂಗಳ ಟ್ವೀಟ್ ಟ್ವೀಟ್ನ ಮಾಡಿದ್ರು ನಾವು ಏನು ಗುರು ಸುಮ್ಮನೆ ಗಿಮಿಕ್ ಮಾಡ್ತಾವ್ರೆ ಇವರು ಅಂತ ಅನ್ಕೊಂಡಿದ್ವಿ ಇದು ನೋಡಿದ್ರೆ ಹಂಗೆ ಆಗೋಗ್ಬಿಡ್ತಲ್ಲ ಅವರು ನಾನು ಆಪ್ಷನ್ಗೆ ಬಂದೆ ಅಂತಂದರೆ ಎಷ್ಟು ಕೋಟಿ ಹೋಗ್ಬೋದು ನನಗೆ ಎಷ್ಟು ದುಡ್ಡು ಸಿಗ್ಬೋದು ನನಗೆ ನನ್ನ ಒಂದು ಟ್ವೀಟ್ ನಾವು ಮಾಡಿದ್ರು ಬಟ್ ನಾನು ಸುಮ್ಮನೆ ಅಂತ ಅನ್ಕೊಂಡಿದ್ದೆ ಅದನ್ನು ಬಟ್ ಆವಾಗಲೇ ಅವ್ರಿಗೆ ಕ್ಲಿಯರ್ ಗಡಿ ಕ್ಲಾರಿಟಿ ಇತ್ತು ನಾನು ಆಪ್ಷನ್ಗೆ ಹೋಗ್ತಾ ಇದ್ದೀನಿ ಈ ಸಲ ಅಂತ ನಾನು ಸುಮ್ಮನೆ ಅಂತ ಅಂದ್ಕೊಂಡಿದ್ದೆ ಬಟ್ ನೋಡಿ ಅದೇ ನಿಜ ಆಗಿ ಹೋಗ್ಬಿಟ್ಟಿದೆ ನಿಮಗೇನು ಅನ್ನಿಸ್ತಾ ಇದೆ ರಿಷಬ್ ಪದ್ದು ಯಾವ ಟೀಮ್ಗೆ ಹೋಗ್ಬೋದು ಅಂತ ಕಾಮೆಂಟ್ ಸೆಕ್ಷನ್ ಕಾಮೆಂಟ್ ಮಾಡಿ ತಿಳಿಸಿ ಸಿಗೋಣ ಒಬ್ಬಾ